ಎಲ್ಲರಿಗೂ ಕೂಡ ಸುಸ್ವಾಗತ. ಬ್ರಾಹ್ಮಣರ ಶಾಪ ನಿಮ್ಮನ್ನ ಸುಮ್ಮನೆ ಬಿಡಲಲ್ಲ ಅಂತ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಮಾಜಿ ರಾಜ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್. ಬ್ರಾಹ್ಮಣರ ಬಗ್ಗೆ ಯಾರಾದ್ರೂ ಕೂಡ ಏನಾದ್ರೂ ಕೂಡ ಅವಹೇಳನೆಯಾಗಿ ಮಾತಾಡ್ರೆ ಅವರ ಶಾಪ ನಿಮ್ಮನ್ನು ಸುಮ್ಮನೆ ಬಿಡಲಲ್ಲ ಅಂತ. ಬ್ರಾಹ್ಮಣರ ಶಾಪ ಪೌರಾಣಿಕ ಕಾಲದಿಂದಲೂ ಕೂಡ ನಾವು ನೋಡ್ತಾ ಬರ್ತೇವೆ. ಪೌರಾಣಿಕ ಹಿನ್ನೆಲೆಯ ಕಥೆಗಳು ಕನ್ನಡಗಳು ಏನಲ್ಲ ಅವನ್ನ ನೋಡ್ತಾ ಬರುವಾಗ ನಮಗೆ ಗೊತ್ತಾಗಿದೆ ಈ ಬ್ರಾಹ್ಮಣರ ಶಾಪ ಅನ್ನುವಂತಹವನ್ನ ಎಷ್ಟು ಕಾಡಿದೆ ಅಂತ. ಈ ಕಥೆಗಳಲ್ಲೂ ಕೂಡ ಪೌರಾಣಿಕ ಕಥೆಗಳಲ್ಲೂ ಕೂಡ ನೋಡ್ತಾ ಬಂದು ಬ್ರಾಹ್ಮಣರು ಯಾರು ಏನು ಶಾಪ ಕೊಟ್ಟಿದ್ದಾರೆ, ನೀನು ಕಲ್ಲಲಾಗು, ನೀನು ಮಣ್ಣನಾಗು, ನೀನು ಗಿಣಿಯಾಗು, ನೀನು ಭೂತಲಾಗು, ನೀನು ಪಿಶಾಚಾಗು, ಬರೀ ಶಾಪ ಬ್ರಾಹ್ಮಣರ ಶಾಪ. ನೀನು ಕುರೂಪಿಯಾಗು, ನಿನ್ನ ಕೈಗಾಲು ಬಿದ್ದು ಹೋಗಿ, ನಿನ್ನ ಕಣ್ಣು ಹಾಳಾಗೋಗಿದೆ, ನಿನ್ನ ಮಾತು ತಿನ್ನಿತು ಹೋಗಿದೆ, ಇದು ಬ್ರಾಹ್ಮಣರ ಶಾಪ. ಸೊ ಬ್ರಾಹ್ಮಣರ ಬಗ್ಗೆ ಏನೇ ಮಾತಾಡಿದ್ರು ಕೂಡ ನಿಮಗೆ ಅವರ ಶಾಪ ತಟ್ಟದಲ್ಲಿ ಬರೋದಿಲ್ಲ ಅಂತ ಕಾಂಗ್ರೆಸ್ಸಿನ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಒಂದು. ಆದರೆ ಇಲ್ಲೇ ಮಾಡ ಶಾಸ್ತ್ರ ನಿಮ್ಮ ಮನೆಯಲ್ಲಿ ಮೊದಲನೇ ಕುಂಬಳಕಾಯಿ ಬಿಟ್ಟರೆ ಬ್ರಾಹ್ಮಣರಿಗೆ ಕೊಡಿರಿ, ನಿಮ್ಮ ಹಸು ಕರು ಆದ್ರೆ ಬ್ರಾಹ್ಮಣರಿಗೆ ಕೊಡಿರಿ, ಬೂದು ಕುಂಬಳಕಾಯನ್ನ ಬ್ರಾಹ್ಮಣರಿಗೆ ಬಿಡಬೇಕು, ಯಾರು ಉಪಯೋಗಿಸಬಾರದು, ಉಪಯೋಗಿಸಿದ್ರೆ ನಿಮಗೆ ಬರುವ ರೋಗ ಬರುತ್ತೆ. ಹಾಗೆ ನಿಮಗೆ ಅರಳಿಯವರ ಕಟ್ಟಿಗೆ ತುಂಡುಗಳನ್ನ ನೀವು ಯಾರು ಕೂಡ ಒಲೆಯಲ್ಲಿ ಹತ್ತಿಸಬಾರದು. ನಿಮ್ಮ ಮನೆಯಲ್ಲಿ ಶೂದ್ರರು ಪಂಚವರು ಇವರ್ಯಾರು ಕೂಡ ಬ್ರಾಹ್ಮಣರು ಅಲ್ಲದೆ ಇವರ್ಯಾರು ಕೂಡ ನಿಮ್ಮ ಒಲೆಗಳಲ್ಲಿ ಇದನ್ನ ಉಪಯೋಗಿಸೋದಿಲ್ಲ ಬ್ರಾಹ್ಮಣರ ಪ್ರಕಾರ. ಹಾಗಾದ್ರೆ ಮತ್ತೆ ನಿಮಗೆಲ್ಲರೂ ಕೂಡ ದಾರಿಯಲ್ಲ ನೋಡ್ಕೊಂಡು ನಿಮಗೆ ಹಣ ಚಿನ್ನ ಸಿಗುತ್ತದೆ, ದಾರಿಯಲ್ಲಿ ಸಿಗುತ್ತದೆ, ಅದನ್ನ ನೀವು ತಿಂದ್ರೆ ಅದನ್ನ ನೀವು ಉಪಯೋಗಿಸ್ಕೊಂಡ್ರೆ ನಿಮಗೆ ಬರುವಾದ ಶಾಪ ಬರುತ್ತೆ, ರೋಗ ಬರುತ್ತೆ, ಸಾವು ಬರುತ್ತೆ. ಹಾಗಾಗಿ ಬ್ರಾಹ್ಮಣರ ದಾನ ಮಾಡಿ ಹಿಂಗೆ ಭೂಸುರರು ಬ್ರಾಹ್ಮಣರ ಭೂಸುರರು ಭೂಸುರರು ಅಂದ್ರೆ ಭೂಮಿ ದೇವರು ಅಂತ. ಬ್ರಾಹ್ಮಣರ ಅನುಕೂಲ ಬ್ರಾಹ್ಮಣರ ಮುಂದ ಶಾಸ್ತ್ರದಲ್ಲಿ ಹೇಳಿದ್ರೆ ಬ್ರಾಹ್ಮಣರನ್ನ ಕೊನೆ ಪಕ್ಷ ಬೈದಿ ಅಂತ ಬಯೋದಲ್ಲ, ನಿನ್ನ ಮನಸ್ಸಲ್ಲಿ ಅನುಕೂಲ ಕೂಡ ನಿನಗೆ ಸಮಸ್ಯೆ ಇದೆ, ನಿನಗೆ ಅವರ ಶಾಪ ತಟ್ಟದೆ. ಬ್ರಾಹ್ಮಣರನ್ನ ಕೊಲೆ ಮಾಡಬೇಕಾಗಿಲ್ಲ, ಆದ್ರೆ ಕೊಲ್ಲುತ್ತೀವಿ ಅಂತ ಮನಸ್ಸಲ್ಲಿ ಅಂದುಕೊಂಡರೂ ಕೂಡ ನಿಮಗೆ ನೂರು ಬ್ರಾಹ್ಮಣರಿಗೆ ಬ್ರಾಹ್ಮಣ ಯುವಕ ಶೂದ್ರರ ಹೆಣ್ಣು ಮಗಳನ್ನ ಸಂಭವಿಸಿದರೆ ಅದನ್ನು ಅವಳು ಬಲಾತ್ಕಾರವಾಗಿ ಸಂಭವಿಸಿದರೆ ಅದನ್ನು ಅವಳು ಮಹಾಪ್ರಸಾದ ದೇವರ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಅದೇ ಒಬ್ಬ ಬ್ರಾಹ್ಮಣ ಹೆಂಗಸನ್ನ ಶೂದ್ರರ ಹೆಂಗಸು ಬಲಾತ್ಕಾರವಾಗಿ ಸಂಭವಿಸಿದರೆ ಆ ಶೂದ್ರರ ಹೆಂಗಸಿನ ಶಿರವನ್ನ ಕಡಿದು ಹಾಕಬೇಕು. ಅದು ನೀರು ನೆರವಿಲ್ಲದ ಜಾಗದಲ್ಲಿ ಅವನ ಶಿರವನ್ನ ತರಿದು ಸಾಕಬೇಕು. ಇದು ಮನುಗಂಧರ್ವ ಶಾಸ್ತ್ರ ಹೇಳುವಂತಹ ಬ್ರಾಹ್ಮಣರ ಉನ್ನತಿಗೋಸ್ಕರ ಇರುವಂತಹ ಸುಳ್ಳು ಸುಳ್ಳು ಕಥೆ ಪ್ರಾಣಗಳು. ಸರಿ, ಬ್ರಾಹ್ಮಣರ ಶಾಪ ನಿಮಗೆ ತಟ್ಟದೇ ಬಿಡೋದಿಲ್ಲ ಅಂತ ದಿನೇಶ್ ಗುಂಡೂರಾವ್ ಯಾಕೆ ಹೇಳ್ತಾ ಇದ್ದಾರೆ ಅಂತ ನೋಡುವಾಗ ಇವರು ಕಾಂಗ್ರೆಸ್ ಬಿಜೆಪಿಯವರ ಮನ ಶುರುವಾಗಿದೆ. ಯಾಕೆ ಈ ವಿಷಯವನ್ನು ತುಂಬಲೇ ಬಂದಿದೆ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಆರ್ಎಸ್ಎಸ್ ಉನ್ನತ ಬಗ್ಗೆ ಮಾತನಾಡ್ತಾ ಆರ್ಎಸ್ಎಸ್ ಅವರು ಕರ್ನಾಟಕದಲ್ಲಿ ಈ ಪ್ರಹ್ಲಾದ್ ಜೋಶಿಯವರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿ ಬೇರೆ ಬೇರೆ ಸಮುದಾಯದಲ್ಲಿ 8 ಜನ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಿ ಅಂದ್ರೆ ಈ ಬ್ರಾಹ್ಮಣ ಸಮುದಾಯದ ಪ್ರಹ್ಲಾದ್ ಜೋಶಿ ಮಲೆಯ ಕಾಲದೊಂದಿಗೆ 7 ಸರ್ವ ವಿಷ್ಣುವಿನ 7 ಸರ್ವ ಇರ್ತದ ಹಂಗೆ 7 ಸರ್ವರನ್ನ ಕಾಪಾಡೋದಕ್ಕೆ 8 ಜನ ಉಪಮುಖ್ಯಮಂತ್ರಿಗಳು ಬೇರೆ ಬೇರೆ ರಾಜ್ಯದವರು. ಒಬ್ಬ ಕೆಕೆಯ ಯಾಕೆ, ಒಬ್ಬ ಕೆಕೆಯಿಂದ ಚಚ್ಚಕಾಯ ಯಾಕೆ, ಒಬ್ಬ ಯಾಕೆ, ಇನ್ನೊಬ್ಬ ಇವರು ಮಾಡಕ್ಕೆ, ಇನ್ನೊಬ್ಬಕ್ಕೆ, ಇನ್ನೊಬ್ಬ ಇದಕ್ಕೆ 8 ಜನರ ಉಪಮುಖ್ಯಮಂತ್ರಿಗಳು ಬ್ರಾಹ್ಮಣ ಸಂಸದರು ಮುಖ್ಯಮಂತ್ರಿ
ಆರ್ಎಸ್ಎಸ್ ಅವರು ತಂತ್ರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದ್ದು. ಯಾಕೆ ಅಂದ್ರೆ ಆರ್ಎಸ್ಎಸ್ ಅವರು ಈಗ ಏನು ಬೊಂಬಾಯಿ ಅವರು ಜೋಶಿ ತಂತ್ರ ಕುಮಾರಸ್ವಾಮಿ ಇತಿಹಾಸವನ್ನು ನೋಡಿದ್ದಾರೆ ಸ್ವಲ್ಪ ಇತಿಹಾಸವನ್ನು ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಏನಿದ್ದಾರೆ ಇವರು ಪೇಶ್ವೆ ವಂಶಸ್ಥರು ಪೇಶವಂಶಸ್ಥರು ದೇಶಸ್ಥ ಬ್ರಾಹ್ಮಣರು ಇವರೆಲ್ಲ ಕ್ಯಾಟಗರೀಸ್ ಬ್ರಾಹ್ಮಣರು ದೇಶಸ್ಥ ಬ್ರಾಹ್ಮಣರು ಪೇಶಾ ಬ್ರಾಹ್ಮಣರು ಪೇಶ್ವೆಗಳು ಯಾವ ಪೇಶ್ವೆಗಳು ಅಂದ್ರೆ ಯಾವ ಪೇಶ್ವೆಗಳು ಅಂದ್ರೆ ನಿಮ್ಗೆಲ್ಲರೂ ಸಸ್ಯದಾನ ಅಸ್ಪೃಶ್ಯ ಸಸ್ಯದಾನ ಶೃಂಗೇರಿ ಶೃಂಗೇರಿ ತಾಯಿ ಶಾರದಾಂಬೆಯ ಪೀಠವನ್ನು ಲೂಟಿ ಮಾಡುವುದರ ಪೇಶ್ವೆ ಬ್ರಾಹ್ಮಣರ ವಂಶಕ್ಕೆ ಸೇರಿದವರು. ಇವರಿಗೆ ಮನುಷ್ಯತ್ವವಾಗಿರುವುದಿಲ್ಲ. ಇವರ ಸಂಸಾರ ಅಂತ ಕರೆಯಲು ಒಂದು ಶುಶು ಸಂಸಾರ ಅಂತ ಕರೆಯಲು ಬುದ್ಧ ಬುದ್ಧ ಒಂದೊಂದು ಬುದ್ಧಿ ಇವೆ. ಇದು ಕುಮಾರಸ್ವಾಮಿ ಹೇಳ್ತಾ ಇರುವಂತದ್ದು ಅಷ್ಟೇ ಅಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿದಂತಹ ಮಹಾತ್ಮ ಗಾಂಧಿಯವರನ್ನ ಕೊಲೆ ಮಾಡಿದಂತಹ ನೀಚರು. ಇದು ಕುಮಾರಸ್ವಾಮಿ ಹೇಳ್ತಾ ಇರುವಂತದ್ದು. ಕುಮಾರಸ್ವಾಮಿ ಹೇಳುವುದರಿಂದ ಯಾಕೆ ಹೇಳಿದ್ರೆ ಆರ್ಎಸ್ಎಸ್ ಕುತಂತ್ರ ಇದ್ರ ಹಿಂದೆ ಇದೆ. ಆರ್ಎಸ್ಎಸ್ ಕುತಂತ್ರ ಇರುವಾಗ ನಾವು ಇದನ್ನ ಒಬ್ಬ ಸಾಧ್ಯ ಇಲ್ಲ ಅನ್ನುವಂಥದ್ದು ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು. ಬ್ರಾಹ್ಮಣ ಸಿಎಂ ಮಾಡಿ ಜನ ಡಿ ಸಿ ಬೇರೆ ಬೇರೆ ಸಮುದಾಯ ಮಾಡಿ ಬಿಜೆಪಿ ಬ್ರಾಹ್ಮಣ ಅಜಯವನ್ನ ಬೆಳೆಸಿಕೊಳ್ಳಿದ್ದಾರೆ ಆರ್ಎಸ್ಎಸ್ ಇದೆ. ಆದ್ರೆ ನಮ್ಮ ಕರ್ನಾಟಕದ ಬ್ರಾಹ್ಮಣರು ಇದರಲ್ಲ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವ ಕರ್ನಾಟಕದ ಬ್ರಾಹ್ಮಣರು ಅವರು ಈ ರೀತಿಯಾದಂತಹ ದುರುಪಯೋಗ ಇಲ್ಲ ಅಂತ ಹೇಳ್ತಾರೆ. ಇವರಿಗೆ ಶುಭವಾಗುತ್ತಿದೆ ಯಾರೇ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ ಬ್ರಾಹ್ಮಣರ ಬಗ್ಗೆ ಅಪಾಯಕಾರಿಯಾಗಿ ಮಾತಾಡ್ತಾರೆ, ನಿಮಗೆ ಬ್ರಾಹ್ಮಣರ ಶಾಪದ್ದೇ ಬರುವುದಲ್ಲ ಅಂತ. ಆದರೆ ಕುಮಾರಸ್ವಾಮಿ ಹೇಳ್ತಾರೆ ನಮ್ಮ ಕರ್ನಾಟಕದ ಮೂಲದ ಬ್ರಾಹ್ಮಣರು ಒಳ್ಳೆಯವರು ಅಂತ. ಹಾಗಾದ್ರೆ ದಿನೇಶ್ ಗುಂಡೂರಾವ್ ಯಾವ ದೇಶದವರು ಯಾವ ಪ್ರದೇಶ ಮಾಡಬೇಕು ಇಲ್ಲಿ ವಿಚಾರ ಬಂದಿದ್ರು. ಬಿಜೆಪಿ ಅವರು ಬ್ರಾಹ್ಮಣ ಸಿಎಂ ಮಾಡಿದ್ದಾರೆ ಎಂಬ ಕಾರಣಕ್ಕೆ ಪೇಶ್ವೆ ವಂಶಸ್ಥರಾದ ಪ್ರಹ್ಲಾದ್ ಜೋಶಿ ಬಗ್ಗೆ ಮಾತಾಡಿದ್ರೆ ಇವರಿಗೆ ಉಳಿಯತ್ ಕಂಡಿದೆ. ಯಾಕೆ ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ಸಿನ ಜಾತ್ಯತೀತ ಪಕ್ಷ ಕಾಂಗ್ರೆಸ್ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ಸಿನ ನಾಯಕರು ಪ್ರಮುಖ ನಾಯಕರು ಅವರು ಬ್ರಾಹ್ಮಣ ಸಾಹಿತ್ಯಕೊಂಡಿದೆ. ಮುಸಲ್ಮಾನರು ಹಾಗೆ ಹಾಗೆ ದಲಿತ ಸಮುದಾಯ ಇವೆರಡು ಮುಸಲ್ಮಾನರು ಈ ದೇಶದಲ್ಲಿ ಪ್ರತಿ ಹತ್ತು ನಿಮಿಷಕ್ಕೂ ಪ್ರತಿ ಸಿಕ್ಕಿ ಒಂದು ದಲಿತ ಸಮುದಾಯದ ಅತ್ಯಾಚಾರ ಪ್ರತಿ ಒಂದು ಕೊಲೆ ಮನೆ ಮಾತಾಡ್ಲಾ ಇಲ್ಲ ಇಲ್ಲ ಇಲ್ಲ
ಮುಸಲ್ಮಾನರ ಮೇಲೆ ನೀವು ದೇಶದ ಎರಡನೇ ದರ್ಜೆ ನಾಗರಿಕರಾಗಿ ನೋಡಿ ಚಪ್ಪಾಳೆ ಹೊಡೆದಿ. ನಿಮ್ಮ ಆಡಳಿತ ಸರಿಯಲ್ಲ, ನೀವು ಬಹುಮತವಾದಿ ಅಂತ ಆರ್ಎಸ್ಎಸ್ ಬಿಜೆಪಿ ವಿರುದ್ಧ ಮಾತಾಡ್ತಾ ಇದ್ದಾರಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದ ಒಂದು ಬ್ರಾಹ್ಮಣ ಮಾತಾಡಿದ್ದು ಒಳಗಡೆ ಬಿಗಿಯುತ್ತೆ. ಇದೇ ರೀತಿ ಬ್ರಾಹ್ಮಣ ಕಾಂಗ್ರೆಸ್ ರಮೇಶ್ ಕುಮಾರ್ ದಲಿತ ಸಮುದಾಯದ ಏನು ಸಾಕಷ್ಟು ಅನ್ಯಾಯಕ್ಕೆ ಕಾರಣವಾದಂತು ಕಾಂಗ್ರೆಸ್ ಇವತ್ತಿನ ಏನು ಅಮಿತ್ ಶಾ ಕರ್ಕೊಂಡು ವಿಡಿಯೋ ಕಾಂಗ್ರೆಸ್ ಈಗ ಏಳು ಈಗ ಜಗಜೀಶ್ ಈ ದೇಶದಲ್ಲಿ ಮುಸಲ್ಮಾನರ ಬ್ರಾಹ್ಮಣರ ಬಗ್ಗೆ ಕೇವಲ ಒಂದು ಮಾತಿನ ಅಷ್ಟೇ ಅದು ಸತ್ಯವನ್ನೇ ಹೇಳಿದ್ದು ಅಷ್ಟೇ ಬೇರೆ ಈ ವಿಕಟ ಮಾಧ್ಯಮಗಳು ಮಾತಾಡ್ತೇವೆ ರಾಜ್ಯ ಏನ್ ಹೇಳಿ ಸರ್ ಇವರಿಗೆಲ್ಲ ದೊಡ್ಡ ಬ್ರಾಹ್ಮಣರು ಯಾರು ಇಲ್ಲ ಅಂತ ಬಂದಿದ್ದೀನಿ. ಇವನೇ
ಆ ಶಾಪದಂತೆ ಪ್ರಾಣಪಡೆದರೆ ಇನ್ಯಾರು ಬೇರೆಯವರ ಕಟ್ಟೆ ಹಾಕಬೇಕು ನಮ್ದು ಮೇಲೆ ಹಾಕಬೇಕು. ಸರಿಗ ನಾನು ಕಾಂಗ್ರೆಸ್ನ ವಿಚಾರಗಳನ್ನು ನಿಮ್ಮಿಂದ ಕೇಳಕ್ ಇಷ್ಟಪಡ್ತೀನಿ. ಜಮೀರ್ ಅಹ್ಮದ್ ಅವರು ಮುಸಲ್ಮಾನರ ಹಕ್ಕುಗಳ ಹರಣ ಆದಾಗ ಅವರು ಒಂದು ಧ್ವನಿಯನ್ನ ತೆಗಿತಾರೆ, ಮುಸಲ್ಮಾನರ ವಿರುದ್ಧವಾದಂತಹ ಬಿಜೆಪಿ ನಡವಳಿಕೆಗಳನ್ನ ಖಂಡನೆ ಮಾಡ್ತಾರೆ. ಕಾಂಗ್ರೆಸ್ನವರು ಅವರಿಗೆ ನೋಟಿಸ್ ಕೊಡ್ತಾರೆ, ನೀವು ಈ ರೀತಿ ಯಾಕೆ ಮಾತಾಡ್ತೀರಿ, ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಇದು ಸರಿಯಲ್ಲ ಅಂತ ಕಾರಣ ಕೇಳಿ ನೋಟಿಸ್ ಕೊಡ್ತಾರೆ. ಪಕ್ಷದಿಂದ ಉಚ್ಚಾಟನೆ ಮಾಡ್ತೀನಿ ಅಂತ ವಾರ್ನಿಂಗ್ ಕೂಡ ಕೊಡ್ತಾರೆ. ಒಬ್ಬ ಸ್ಕ್ರಾಪ್ ಬಾಬು ಮುಸಲ್ಮಾನ ಸಮುದಾಯದ ಒಂದು ಕಾರಣಕ್ಕೆ ಏನೋ ಒಂದು ಅವರ ಕಚೇರಿಯಲ್ಲಿ ಹೋಗಿ ನೀವ್ ಈ ತರ ಅಹಂಕಾರದಿಂದ ನಡ್ಕೊಂಡ್ರೆ ನೀವ್ ಎಂಬಸಿಗೆ ಬರಲ್ಲ ಅನ್ನುವಂತ ಸತ್ಯವನ್ನ ಹೇಳ್ಬಿಡ್ತಾರೆ, ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ ನಾನು ವಿರೋಧಿಸ್ತೀನಿ ಅಂತ ಹೇಳ್ಕೊಳ್ಳುವಂತ EWS ಆರ್ಥಿಕತೆಯ ಬಡತನದ ಆಧಾರದ ಮೇಲೆ ಮೀಸಲಾತಿ ಅದನ್ನ ದಿನೇಶ್ ಗುಂಡೂರಾವ್ ಸ್ವಾಗತ ಮಾಡ್ತಾರೆ. RSS ಕೂಡ ಒಂದು ಸೇವಾ ಸಂಸ್ಥೆ, ಅದನ್ನ ನಾವು ಗೌರವದಿಂದ ಕಾಣಬೇಕು ಅನ್ನೋ ಹೇಳಿಕೆಯನ್ನ ದಿನೇಶ್ ಗುಂಡೂರಾವ್ ಕೊಡ್ತಾರೆ. ಈಗ ಬಿಜೆಪಿಯ ಪ್ರಹ್ಲಾದ್ ಜೋಶಿ ಮುಖ್ಯಮಂತ್ರಿ ಆಗೋದು ಬೇಡ, ಇದು ಶೂದ್ರ ವಿರೋಧಿ ನೀತಿ, RSS ಇದರಿಂದ ಇದೆ, ಪೇಶ್ವೆ ಕುಲದ ಬ್ರಾಹ್ಮಣ ಏನೋ ಮಹಾತ್ಮ ಗಾಂಧಿ ಅವರನ್ನ ಕೊಂದಂತ ವಂಶಸ್ಥ ಬ್ರಾಹ್ಮಣ ಅಂತ ಮಾತಾಡಿದ್ರೆ ಕಾಂಗ್ರೆಸ್ನ ದಿನೇಶ್ ಗುಂಡೂರಾವ್ ಅದ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಏನ್ ಇವತ್ತು ಕಾಂಗ್ರೆಸ್ ಅವ್ರದ್ದು ಇದ್ಯಾಕೆ ಈ ಡಬಲ್ ಗೇಮು ಅಂತ ಸರ್. ಅದು ಈಗ ಅನಿವಾರ್ಯತೆ ಕಾಂಗ್ರೆಸ್ ಅಂದ್ರೆ ಸತ್ಯದ ಪರವಾಗಿ ಪ್ರಾಮಾಣಿಕತೆ ಪರವಾಗಿ ಯಾರೇ ಇದ್ರು ಅನಿವಾರ್ಯತೆ ಅಲ್ಲ, ಅದು ಬೇಕೇ ಬೇಕು ಅಂತ ಹೇಳೋಣ. ಈಗ ನೋಡಿ ಮೀಸಲಾತಿ ಹೆಚ್ಚಳದ ವಿರುದ್ಧ ಇಡೀ ದೇಶದಾದ್ಯಂತ ಯಾವ ದೊಡ್ಡ ಪ್ರತಿಭಟನೆ ಮತ್ತು ಕಾನೂನು ಹೋರಾಟಕ್ಕೆ ಮುಂದಾಗಲಿಲ್ಲ ಕಾಂಗ್ರೆಸ್ ಇದು EWS ವಿಚಾರದಲ್ಲಿ. ಮತ್ತೆ ಈ ನಾಡಿನ ಒಂದು ಶೋಷಿತ ಸಮುದಾಯ ನನಗೆ ಒಳ ಮೀಸಲಾತಿ ಬೇಕು ಅಂತ ಕೂತಾಗ ಸ್ವತಃ ಸಿದ್ದರಾಮಯ್ಯ ಅವರೇ ನಾನು ಅವರಿಗೆ ಅನ್ಯಾಯ ಮಾಡಿದ್ದು ನಿಜ ಅಂತ ಒಪ್ಕೋತಾರೆ. ಮತ್ತೆ ಯಾವ ಸಾಮಾಜಿಕ ಮತ್ತು ಬದ್ಧತೆ ಮತ್ತು ನೈತಿಕವಾದಂತಹ ತಳಹದಿ ಮೇಲೆ ಈ ಕಾಂಗ್ರೆಸ್ ಅನಿವಾರ್ಯ ಆಗಬೇಕು ಈ ರೀತಿಯಾದಂತಹ ಕಾರಣಗಳಿಗೆ ಹೇಳಿ ನೋಡೋಣ.
ಇಲ್ಲ ಇಲ್ಲ ಸರಿ, ಇವಾಗ ನೀವು ಮಾತ್ರ ನೀವು ಈಗ ನೀವು ಹೇಳಿದ ವಿಚಾರದಲ್ಲಿ ನಾನು ಕೂಡ ನಾನು ಇನ್ನೊಂದು ಪ್ರಶ್ನೆ ಹುಟ್ಟಿತು ಇಲ್ಲೇನೆ. ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ ಆಗ್ಲಿ, ಬಿ ಎಲ್ ಸಂತೋಷ್ ಆಗ್ಲಿ, ಈ ದೇಶದ ಜಾತಿವಾದ ಏನಿದೆಯಲ್ಲ, ಅರಿಷ್ಟವಾದ ಪದ್ಧತಿ, ಅದನ್ನ ಸಮರ್ಥನೆ ಮಾಡ್ಕೊಂಡಾಗ, ಪಂಥಿ ಭೇದವನ್ನ ಸಮರ್ಥನೆ ಮಾಡ್ಕೊಂಡಾಗ, ಆಮೇಲೆ ಧರ್ಮಕ್ಕಾಗಿ ಕೊಲ್ಲು ಕಡಿ ಕೊಚ್ಚು ರಕ್ತ ಹಾರಿಸು ಅಂತ ಮಾತಾಡಿದಾಗ, ಆಮೇಲೆ ಅದೇ ಕಲ್ಲಡ್ಕ ಪ್ರಭಾಕರ್ ಏನೋ ಶಾಲೆಗೆ ಹೋಗುವಂತ ಕ್ರಿಶ್ಚಿಯನ್ ಮಿಷನರಿಗೆ ಹೋಗುವಂತ ಶಾಲೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾ, ತೊಡೆ ಕಾಣುವಂಗೆ ಲಗ್ಗ ಉಟ್ಕೊಂಡು ಹೋಗ್ತಾ ಸಣ್ಣ ಸಣ್ಣ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿ ಮಾತಾಡಿದಾಗ, ಈ ಪ್ರಗತಿ ಬ್ರಾಹ್ಮಣರದ್ದು ಒಂದು ಏನು ಅಂತಂದ್ರೆ, ಶಾಂತಿಯನ್ನ ಕಾಪಾಡಿ, ಶಾಂತಿಯನ್ನ ಕಾಪಾಡಿ ಅಂತ ಯಾರು ಹೇಳ್ತಾರೆ ಅಂದ್ರೆ, ಯಾರ ಮೇಲೆ ದಾಳಿ ಆಗ್ತಾ ಇದೆಯೋ ಅವ್ರಿಗೆ ಹೇಳ್ತಾರೆ ನೀವು ಶಾಂತಿಯಾಗಿರಿ ಅಂತ. ಇವರು ದಾಳಿಗೆ ಪ್ರಚೋದನೆ ಮಾಡ್ತಾ ಇರುವಂತಹ ಜಗದೀಶ್ ಕಾರಂತ, ಬಿ ಎಲ್ ಸಂತೋಷ, ಕಲ್ಲಡ್ಕ ಪ್ರಭಾಕರ್ ಭಟ್ ಇನ್ಯಾವ ಮತ್ತೊಬ್ಬ ಪ್ರಬಂಧ ತಾಲೂಕು, ಅವ್ರಿಗೆ ಹೋಗಿ ಸರ್ ಒಂದೇ ನಿಮಿಷ ಅವ್ರಿಗೆ ಹೋಗಿ ನಿಮ್ಮ ಹೇಳಿಕೆಗಳಿಂದ ಬ್ರಾಹ್ಮಣ ಸಮುದಾಯದ ನಾವು ತಲೆ ತರಿಸಂಗಿದೆ, ನೀವು ದಗಾಕೋರರಾಗಿದ್ದೀರಿ, ದಾಳಿಕೋರರಾಗಿದ್ದೀರಿ, ನೀವು ಇನ್ನೊಂದು ದಿವಸ ಈ ತರ ಸ್ಟೇಟ್ಮೆಂಟ್ ಕೊಟ್ರೆ ನಿಮ್ಮ ವಿರುದ್ಧ ದೊಡ್ಡ ಪ್ರತಿಭಟನೆ ಮಾಡ್ತಿದ್ದ, ಅವ್ರ ಮನೆ ಮುಂದೆ ಕೂತು ಪ್ರತಿಭಟನೆ ಯಾವತ್ತಾರು ಮಾಡಿದಾರ? ಮತ್ ಇಷ್ಟೆಲ್ಲ ಇಲ್ಲದೆ ನೋಡಿ, ಈ ದೇಶದ ಸಮಸ್ತ ಬಹುಸಂಖ್ಯಾತ ಏನು ಶೂದ್ರ ಸಮುದಾಯ ಇರುವಾಗ, ಒಕ್ಕಲಿಗ ಸಮುದಾಯ ಬಹಳ ದೊಡ್ಡ ಜನಸಂಖ್ಯೆ, ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಸಂಖ್ಯೆ, ಈ ಬಿಜೆಪಿ ಹಿಂದೂಗಳು ನಾವೆಲ್ಲ ಒಂದು ಅಂತ ಹೇಳ್ತಾರೆ, ಆದ್ರೆ ಎಲ್ಲರೂ ಕೂಡ ಹಿಂದೆ ಅನಂತಕುಮಾರ್ ನ ಹೇಗೆ ಪ್ಲಾನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು, ಆನಂತರ ಯಡಿಯೂರಪ್ಪ ಇದ್ದಾಗ ಬಿ ಎಲ್ ಸಂತೋಷ್ ನ ಹೇಗೆ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು, ಈಗ ಜೋಶಿ ಅವ್ರನ್ನ ಹೇಗೆ ಮಾಡ್ಬೇಕು ಅಂತ, ಅಂದ್ರೆ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಾ ಹಿಂದಾಗ ಸಮಯದಾಗಿ ಅವರು ನೋಡಿ ಹೇಳಿದ್ರು, ಈ ಬ್ರಾಹ್ಮಣ ಮಾತ್ರ ಕುಸುವಂತ ಮುಂದಾಗಿಲ್ಲ, ಇದ್ರ ವಿರುದ್ಧ ಈ ಸಮಾಜ ಯಾವಾಗ ಎಚ್ಚೆತ್ತುಕೊಳ್ಳೋ ಸರ್? ಹೌದು
ಕುರಿಗಳನ್ನು ಹಂಚಿಕೊಳ್ಳೋಣ. ಈ ಎರಡು ಸಮುದಾಯಗಳು ಈ ನಾಡಿಗೆ ಅನ್ನ ಕೊಟ್ಟು ಎಲ್ಲಕ್ಕೂ ಜೀವ ಕೊಡ್ತಾ ಇರುವುದು. ನಾಡ ಕಟ್ಟಿ ಉಡುಗೆ ಕಟ್ಟಿ ಏನೋ ಈ ಆಡ ದೇಶ ಕೊಟ್ಟು ಕೋಟೆ ಕಟ್ಟಿ ಆಡೋ ಈ ಸಮುದಾಯಗಳು ಇವತ್ತು ಒಂದೇ ಒಂದು ರಾಜಕೀಯದ ಆಸೆಗೋಸ್ಕರ ಅನ್ನ ಕೊಟ್ಟಂತ ಒಕ್ಕಲಿಗೆ ಸಮುದಾಯಗಳು ಒಂದು ಬ್ರಾಹ್ಮಣ ಸಮುದಾಯ ಗುಲಾಮಿ ನೀಡಬೇಕಾಗಿರುವುದು. ಬಹುಶಃ ಬಹುಶಃ ಶುರುವಾದ ಬಹಳ ದಿವಸ ನಿಂತಿತ್ತು.
ಇದು ಯಾರೋ ಒಬ್ರು ಹಣವಂತ ಮಾತ್ರ ಕೈ ಸೇರಿ ಸೇರಿ ಮಾಡೋದು ಬೇಡ ಚಿಕ್ಕ ಚಿಕ್ಕ ಕೂಡ ಚೊಕ್ ಚೊಕ್ಕ ಪ್ರಾಮಾಣಿಕತೆ ಮಾಡೋಣ. ನಿಮ್ಮೆಲ್ಲರ ಸಲಹೆ ಸಹಕಾರ ಜೊತೆ ಇರಲಿ. ಬಹುಶಃ ಇವತ್ತು ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಿಸಿ ನಾಳೆ ಈ ವಾಯ್ಸ್ ಸಂಪೂರ್ಣವಾಗಿ ಮಾಡ್ತೀನಿ. ಶುಭ ಇದರ ಈ ಕಾರ್ಯಕ್ರಮ ಶುಭ ಜಯ ಭೀಮ್.